Hi friends, welcome to Mary Thomas official YouTube channel. Friends, nani vathon sar mada del korte dene. On 5 minutes le thayara gata hi saru. Idresru majjige huli. Malayalam mali dikhe. Moru curry, moru kachiyathu antala curry tarre. Bani idhen hek mada don ta norena. ನಾನು ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಸ್ಪೂನಷ್ಟು ಕಾಯಿ ತುರಿ ಮತ್ತು ಒಂದು ಎರಡು ಈರುಳ್ಳಿ ನಾಟಿ ಈರುಳ್ಳಿ ಆಗಲಿ ನಾರ್ಮಲ್ ಆಗಲಿ ಸ್ವಲ್ಪ ತಗೊಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಬೆಳ್ಳುಳ್ಳಿ ಒಂದೆರಡು ಹೆಸಲು ಒಂದು ಕಾಲು ಸ್ಪೂನು ಜೀರಿಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಾಸಿವೆ ಸಿಡಿದ ಮೇಲೆ ನಾವು ಕಟ್ ಮಾಡಿರೋಂಥ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಕಿ ಫ್ರೈ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವೇನು ರುಬ್ಬಿದ್ವಿ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡೋ ತನಕ ನಾವು ಮೊಸರು ಹಾಕಿದ್ಮೇಲೆ ನಾವು ಸಾರನ್ನ ಕುದಿಸಲ್ಲ ಹಂಗಾಗಿ ಮಸಾಲೆನೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಡ್ತೀನಿ ಸಾಧ್ಯ ಆದರೆ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಮೊಸರು ಹಾಕೊಳ್ಳೋಣ ಇಲ್ಲ ಅಂತಂದರೆ ಆಫ್ ಮಾಡಿಬಿಡಿ ಆಫ್ ಮಾಡಿ ಸ್ವಲ್ಪ ಮಸಾಲೆ ತಣ್ಣಗಾಗಲಿ ಆಮೇಲೆ ನಾವು ಮೊಸರು ಹಾಕೋಣ ಇಲ್ಲದಾದ್ರೆ ಮೊಸರು ಬಿಸಿಗೆ ತಾಕ್ತಿದ್ದಂಗೆ ಒಡೆದೋದಂಗೆ ಆಗಿಬಿಡುತ್ತೆ ನಾನು ಇಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ನಾನು ಒಂದ್ಸಲ ಬೀಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೀವು ಮತ್ತಿರೋರು ಮತ್ತಲ್ಲಿ ಕಡಿದ್ಬಿಟ್ಟು ಹಾಕ್ಬೋದು ಸ್ಟವ್ ಆಫ್ ಮಾಡಿದರೆ ಆನ್ ಮಾಡ್ಕೊಂಬಿಡಿ ಆನ್ ಮಾಡಿಕೊಂಡು ಅದನ್ನು ಕುದಿಸ್ಬಾರ್ದು ಜಸ್ಟ್ ಅದು ಬಿಸಿ ಆಗೋ ತನಕ ಮಾತ್ರ ನಾವು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ನಾನು ಹಿಂಗು ಮತ್ತು ಮೆಂತೆ ಪುಡಿನ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಚಿಟಕಿಯಷ್ಟೇ ಜಾಸ್ತಿ ಹಾಕ್ಬಾರ್ದು ಇದು ಜಸ್ಟ್ ಒಂದ್ಸಲ ಬಿಸಿ ಆದರೆ ಸಾಕು ಸಾರು ಕುದಿಯೋ ಹಾಗಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ನಾವು ಬೇಕಾದ್ರೆ ಒಂದು ಬೆರಳು ಹದ್ದಿ ನೋಡಿ ಬಿಸಿ ತಾಗಿದ್ರೆ ಸಾಕು ಅಷ್ಟು ಸಾಕು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಒಡೆದೋದಂಗೆ ಆಗಿಬಿಡುತ್ತೆ ಉಪ್ಪು ಎಲ್ಲ ನೋಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ ಆಫ್ ಮಾಡಿದ ತಕ್ಷಣ ಕೈ ಆಡಿಸೋದು ನಿಲ್ಲಿಸ್ಬಿಡಿ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಸ್ವಲ್ಪ ತಣ್ಣಗಾದಮೇಲೆ ಅಥವಾ ಬೇರೆ ಪಾತ್ರೆಗೆ ಹಾಕೊಳ್ಳೋದಾದ್ರೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮದು ಮೋರು ಕರಿ ರೆಡಿ ಆಯಿತು ಇಷ್ಟೇ ತುಂಬ ಈಸಿ ಆಗುತ್ತಲ್ವ ಫ್ರೆಂಡ್ಸ್ ಇದ್ರ ಜೊತೆಗೆ ಕಾಂಬಿನೇಷನ್ ಅಂತಂದರೆ ನನ್ನ ಚಾನಲಲ್ಲೇ ಕೆಲವೊಂದು ಸೈಡ್ ಡಿಶ್ಗಳನ್ನ ನಾನು ಮಾಡಿದ್ದೀನಿ ವೆಜ್ ನಾನ್ ವೆಜ್ ಎಲ್ಲ ಅದನ್ನು ಇದ್ರ ಜೊತೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಹೊಂದುತ್ತೆ ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀರಲ್ವಾ